ಕೈ ಕೊಡಿ ಸರ್. ಇದೇಳಿ. ಮೈ ಮೇಲೆ ಬರ್ತಾನೆ ಮಾನ್ ಗೆಟ್ಟ. ಹಲೋ, ನಾನು ಎಲ್ರಿ ನುಗ್ದೆ, ಬ್ರೇಕ್ ಹಾಕ್ದೆ ತಾನೆ, ನೀವೇ ಹೆದ್ರಕೊಂಡು ಸೈಡ್ಗೆ ಹಾಕೊಂಡಿದ್ದು ಅಷ್ಟು ಬೇಗ. ಇಲ್ಲ, ಗುದ್ದದಕ್ಕೆ ಬಂದ್ರೆ ವಾಪಸ್ ಸೀದಾ ಗುದ್ದು ಅಂತ ನಿಂತ್ಕೋಬೇಕಾಗಿತ್ತೇನೋ ಅಲ್ಲೇ. ಮಾನ್ ಗೆಟ್ಟ ಅಂತಂದು ಹುಡುಗಿಯರಿದ್ರೆ ಕಣ್ಣು ನೆತ್ತ ಮೇಲೆ ಇರ್ತಾವ ನಿಮ್ಗೆ. ಸರ್, ನೀವು ಯಾಕೋ ಜಾಸ್ತಿ ಮಾತಾಡ್ತಾ ಇದ್ದೀರಾ. ನನ್ನ ಗಾಡಿ ನಿಮಗೆ ಟಚ್ಚೆ ಆಗಿಲ್ಲ. ನಿಮಗೂ ನನ್ನ ಗಾಡಿಗೂ ಎಷ್ಟು ದೂರ ಇದೆ ನೋಡ್ಕೊಳ್ಳಿ. ಏನೋ ನೋಡ್ಕೊಳ್ಳೋದ ನಿಂತಲೆ, ವಯಸ್ಸಾದ್ರೂ ಓಡಾಡ್ತಿರ್ತಾರೆ, ಕಣ್ಣು ಬಿಟ್ಕೊಂಡು ಗಾಡಿ ಓಡಿಸ್ಬೇಕು ಅನ್ನೋ ಜ್ಞಾನ ಇಲ್ಲ. ರೋಡ್ ರೋಡ್ ಅಲ್ಲಿ ಅಲ್ಲೇ ಹೊಡ್ಕೊಂಡ್ ಬರೋದಕ್ಕೆ ಇದೆ ನಿಮ್ಮ ಅಪ್ಪನ ರೋಡ. ನಮ್ಮ ಅಪ್ಪನ ಸುದ್ದಿಗೆ ಬಂದ್ರೆ ಚೆನ್ನಾಗಿರಲ್ಲ ಅಷ್ಟೇ. ಅಯ್ಯೋ, ನಿನ್ನ ಮದುವೆ ಸಾಮಾನು ಬಿಸಾಕ್ತಿಯಲ್ಲೋ, ದುಡ್ಡೆ ನಿಮ್ಮ ಅಪ್ಪ ಕೊಡ್ತಾನ ಇಲ್ಲಿ. ಮತ್ತೆ ನಮ್ಮ ತಗೊಳ್ರಿ ತಗೊಳ್ರಿ, ನಿನ್ ಜೊತೆ ಕಿರಿಕ್ ಮಾಡೋಷ್ಟು ಮೂಡಲಿಲ್ಲ ನಾನು. ನನ್ ತಪ್ಪಿಲ್ಲ ಅಂದೆ ತಾನೆ, ಸುಮ್ನೆ ಹೋಗ್ತಾ ಇದೀಯ ಅಷ್ಟೇ. ಏನ್ ಭಿಕ್ಷೆ ಆಗ್ತಾ ಇದೆಯಾ ನಿನ್ ದುಡ್ಡು? ಯಾವನಿಗೆ ಬೇಕ ನಿನ್ ದುಡ್ಡು? ನಿನ್ನಂತನ ಹತ್ರ ಕೈ ಚಾಚುವಂತ ದರಿದ್ರ ನನಗಿನ್ನು ಬಂದಿಲ್ಲ. ಗೂಳಿ ನುಗ್ದಂಗೆ ನುಗ್ಗಿ ನನ್ನ ಬೀಳಿಸಿದ್ದು ಅಲ್ದೆ ವಯಸ್ಸಾದವನ ಜೊತೆನೆ ವಾದ ಮಾಡ್ತೀಯ. ಇದ್ದಿದೆ ಅನ್ನೋ ಧಿಮಾಕ್ ಅಪ್ಪ ಅಮ್ಮ ಮಾಡಿಟ್ಟಿದ್ ಬಿಟ್ಟಿ ಆಸ್ತಿ ಇರುತ್ತಲ್ಲ, ತಿಂದು ತಿಂದು ಕೊಬ್ಬು ನಿಮ್ಗಳಿಗೆ. ಹಲೋ, ಯಾರಿಗ್ರಿ ಅಂತೀರಾ? ಫಸ್ಟ್ ಆಫ್ ಆಲ್ ಒಂದು ತಪ್ಪೇ ಮಾಡಿಲ್ಲ, ನಿಮ್ಗೇನಾದ್ರೂ ಗಾಡಿ ಟಚ್ ಆದ್ರೆ ಮಾತಾಡಿ. ಸುಂದರ ಹಂಗೆ ಬಂದ್ಬಿಟ್ಲು ವಹಿಸ್ಕೊಂಡು, ನಿಮ್ಮ ಅಪ್ಪ ಏನಾದ್ರು ರೋಡಲ್ಲಿ ಬಿದ್ದಿದ್ರೆ ಆಗ್ಲೇ ಹಿಂಗೆ ಮಾತಾಡ್ತಿದ್ದ? ರೋಡ್ ರೋಡಲ್ಲಿ ತಪ್ಕೊಂಡು ತಿರುಗಾಡ್ತಿಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ಇನ್ನೊಂದ್ಸಲ ಹುಟ್ಟಬೇಕು ಎಲ್ಲಾರ್ಗು, ಸಾರ್ಥ ಆಗೋಗುತ್ತೆ. ಅವಳ ಬಗ್ಗೆ ಸರ್ಟಿಫಿಕೇಟ್ ಕೊಡೋಕೆ ನೀವು ಯಾರ್ರಿ? ನೀವು ಯಾರು ಅಂತ? ನನ್ನ ಹುಡುಗಿ ಹೆಂಗಿದ್ದಾಳೆ, ಹೆಂಗಿರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮೊದಲು ನಿಮ್ಮನೆ ಹೆಣ್ಮಕ್ಳು ನೋಡ್ಕೊಳ್ಳಿ. ನೀವೇ ಹಿಂಗೆ, ಇನ್ನು ಬೆಳೆಸಿರೋ ಹೆಣ್ಮಕ್ಳಿನ ಹೆಂಗೋ ಕಟ್ಕೊಂಡೊಂದು ಸತ್ತ ಅಷ್ಟೇ. ಅಯ್ಯೋ ಹಾಳಾದವನೇ, ನನ್ನ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯ? ಸಂಸ್ಕಾರ ಇದೆಯೇನೋ ನಿನಗೆ? ನಿನ್ನಂದ್ರೆ ಏನು ಪ್ರಯೋಜನ? ನಿಮ್ಮ ಅಪ್ಪ ಅಮ್ಮನ ನಟ್ಟಿಗಿದ್ದಿದ್ರೆ ನೀವು ನಟ್ಟಿಗಿರ್ತಿದ್ರಿ. ಏಯ್ ಕೆಣಕ್ ಬೇಡ, ಸುಮ್ಮನೆ ಬಾಯಿ ಮುಚ್ಕೊಂಡು ತೆಪ್ಪಗೆ ಹೋಗ್ಬಿಡು. ಏಕವಚನದಲ್ಲೇ ಮಾತಾಡಿಸ್ತೇನೆ ಅಯೋಗ್ಯ ದುರ್ಹಂಕಾರಿ. ಹೌದಯ್ಯ, ನನಗೆ ದುರಹಂಕಾರನೇ ಏನಿವಾಗ? ನನ್ನ ತಪ್ಪಿಲ್ಲ ಅಂದ್ರೆ ಯಾರ ಮುಂದೆನೂ ತಲೆ ತಗ್ಸಲ್ಲ. ಅದರಲ್ಲೂ ನಮ್ಮ ಅಪ್ಪ ಅಮ್ಮನ ವಿಷಯಕ್ಕೆ ಬಂದ್ರೆ ಯಾರೇ ಆದರೂ ಕೇರೆ ಮಾಡಲ್ಲ. ನೀನು ವಯಸ್ಸಾದ ಮುದುಕ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ, ಜಾಗ ಖಾಲಿ ಮಾಡು ಬಾಮಯ್ಯ. ಉದ್ಧಾರ ಆಗೋದಿಲ್ಲ, ದೊಡ್ಡವ್ರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋ ಕಲ್ಚರೇ ಇಲ್ಲ. ಅಪ್ಪ ಅಮ್ಮದಲ್ಲಿ ಕಲ್ಸಿರುತ್ತಾನೆ ಇವಳು ಕಲಿಯೋದು.
ಇವತ್ತಿಂದ ಈ ಕ್ಷಣದಿಂದ ನನ್ನ ಸಂಪೂರ್ಣವಾಗಿ ಅವ್ರಿಗೆ ಧರ್ಮಪತ್ನಿ. ಅದನ್ನೇ ನಾನು ಕೇಳಿದೆ ತಕ್ಷಣ. ಆಹಾ, ಏನು ಶ್ರವಣ ಕುಮಾರ್ ಅಂತಾರ ಆಡ್ಬಿಟ್ಟ, ನಮ್ಮ ಅಪ್ಪ ಅಮ್ಮನ ಸುದ್ದಿಗೆ ಬಂದ್ರೆ ಚೆನ್ನಾಗಿರಲ್ಲ ಅಂತಾನೆ. ಹೆತ್ತವ್ರು ನೆಟ್ಟಿಗಿದ್ರೆ ಈನೇ ನಮ್ಮ ಮಕ್ಕಳು ನೆಟ್ಟಿಗಿರೋರು. ಬೀಗ್ರು ಫೋನು. ಪಾವನಿ, ನಿಮ್ಮ ಅತ್ತೆದಮ್ಮ. ಹಲೋ, ಹೇಳಿಮ್ಮ. ಶ್ರವಣಿ? ಹೌದಾ? ಹೌದಾ?
ಬಿಡೋ. ಆಗ್ತಿಲ್ಲಮ್ಮ, ಆ ಮುದ್ಕ ಹೆಂಗೆಲ್ಲ ಬೈದ ಗೊತ್ತಾ? ಮುಖ ನೆನ್ಸ್ಕೊಂಡು ನಂಗೆ ಮೈಯೆಲ್ಲ ಉರ್ದೋಗುತ್ತೆ. ಅವನ್ ಜೊತೆ ಒಂದ್ ಸೆಲ್ಫಿ ತಗೊಂಡ್ಬರ್ಬೇಕಿತ್ತು, ಫೇಸ್ಬುಕ್ ಅಲ್ಲಿ ಹಾಕಿ ಮಾನ ಮರ್ಯಾದೆ ತೆಗಿಬೋದಿತ್ತು. ಸೆಲ್ಫಿ ಆ ಮುದ್ಕೊಂಡ್ ಜೊತೆ ಕಲ್ಚರ್ ಇಲ್ಲ ಅಂತ ಬೈದ್ನಮ್ಮ, ಉರ್ದೋಯ್ತು. ಹಂಗೆ ಸರಿಯಾಗಿ ಕೌಂಟರ್ ಕೊಟ್ಟು ಬಂದಿದ್ದೀನಿ. ಏನ್ ಮಾಡ್ದಿಯೋ? ಏನೂ ಮಾಡ್ಲಿಲ್ಲ, ಬಾಯಿಗೆ ಬಂದಾಗ ನಾನು ಸರಿಯಾಗೇ ಅಂದೆ. ಇನ್ನೂ ನಾಲ್ಕು ಮಾತಾಡಿದ್ರೆ ಅಲ್ಲೇ ಎರಡು ಬಿಟ್ಟು ಬರ್ತಿದ್ದೆ. ಅಲ್ಲಿಗೆ ನನ್ನ ಮರ್ಯಾದೆ ಬೀದಿ ಪಾಲಾಗ್ತಾ ಇತ್ತು. ಎಷ್ಟು ಸಾರಿ ಹೇಳಿದ್ದೆ ಹೊರಗಡೆ ಜನಗಳ ಜೊತೆ ಜಗಳ ಮಾಡ್ಕೊಂಡು ಬರಬೇಡ ಅಂತ ಹೇಳ್ತಾನೆ. ಅವನು ಎಂ ಎಲ್ ಎ ಜಯಪ್ರಕಾಶ್ ಅವರ ಮಗ. ಬೀದಿನಲ್ಲಿ ಯಾರು ಹಿರಿಯರ ಜೊತೆ ಗುದ್ದಾಡ್ಕೊಂಡು ಬಂದಿದ್ದಾನೆ ಅಂದ್ರೆ ನನ್ನ ಮರ್ಯಾದೆ ಉಳಿಯುತ್ತಾ? ಅಪ್ಪ, ನನ್ನೇನು ಬೇಕು ಅಂತ ಜಗಳಕ್ಕೆ ಹೋಗ್ಲಿಲ್ಲ. ಆ ಮುತ್ಕಾನ ಏನೇನು ಇದನ್ನೇ ಇದನ್ನೇ ನಾನು ಬೇಡ ಅಂತ ಹೇಳ. ಗುರು ಹಿರಿಯರಿಗೆ ಮೊದಲು ಮರ್ಯಾದೆ ಕೊಡ್ಬೇಕು ಮುತ್ಕ ಅಂತ. ಮುತ್ಕ ಅಪ್ಪ, ನಿಮಗೆ ಗೊತ್ತಿಲ್ಲ ಮಾಯನ್ ಒಲ್ಲೆ ಒಂದು ಕೇಳಿಬೇಕಾದ್ರೆ ಅವನು ಹೆಂಗೆಲ್ಲ ಮಾತಾಡಬೇಡ. ಸರ್, ಒಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಯಾರ ಮೇಲೆ ರೀ? ಒಂದು ಹೆಂಗಸಿನ ಮೇಲೆ. ಅವಳು ತನ್ನ ಸ್ವ ನೀವೇನ್ ಮಾಡ್ತಿದ್ದೀರೋ ಇಲ್ಲಿ? ಓಹೋ, ನೀವೇನ್ರಿ? ಸಂಸ್ಕೃತಿ ಕಾವಲು ಪಡೆ ನಾಯಕ. ಇಷ್ಟು ದಿನ ನೀವೆಲ್ಲರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ರಿ, ಈಗ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆಯಲ್ಲ. ನನ್ನ ಮೇಲೆ? ನಾನೇನು ತಪ್ಪೆ ಮಾಡಿಲ್ಲ. ಕಂಡು ಹೆಣ್ಮಕ್ಕಳೆಲ್ಲ ಪಾರ್ಕಲ್ಲಿ ನಿಲ್ಲಿಸಿ ತಾಳಿ ಕಟ್ಸಿದ್ರಲ್ಲ, ಅದೇನು ಘನಕಾರ್ಯ ಅನ್ಕೊಂಡ್ರೇನ್ರಿ? ನಮ್ಮ ಸಂಪ್ರದಾಯನ ಹಾಳು ಮಾಡ್ತಿದ್ದವ್ರವರು. ಶಟ್ ಅಪ್! ನಿಮ್ಮ ಬಗ್ಗೆ ನೀವೇನು ತಿಳ್ಕೊಂಡಿದ್ದೀರಾ? ನೀವು ಪಾರ್ಕಲ್ಲಿ ಮಾಡಿಸಿದ ಎರಡು ಮದುವೆಗಳು ಏನಾಯ್ತು ತಿಳ್ಕೊಂಡ್ರಾ? ಒಂದು ಹುಡುಗಿ ಮನೇಲಿ ಕಿರ್ಕೊಳ ಜಾಸ್ತಿ ಆಯ್ತು ಅಂತ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದಾಳೆ. ಸದ್ಯ ನಿಮ್ಮ ಪುಣ್ಯ, ಅವಳಿಗೇನೂ ಆಗಿಲ್ಲ. ಅದಕ್ಕೆ ಯಾವುದಕ್ಕೂ ಇರಲಿ ಅಂತ ನಿಮ್ಮವ್ರನ್ನ ಒಳಗಡೆ ಹಾಕಿದ್ದೀನಿ. ಯಾರನ್ನ ಕೇಳಿ ಹಾಕ್ತಿದ್ರಿ ಸರ್? ಪ್ರೀತಿ ಪ್ರೇಮನ ಕೇವಲವಾಗಿ ನೋಡ್ತಾ ಇದ್ದ ಜೋಡಿಗಳಿಗೆ ಮದುವೆ ಪಾಠ ಕಲ್ಸಿದೀವಿ. ತಪ್ಪ? ಅವ್ರು ಖುಷಿ ಖುಷಿಯಾಗಿ ಮದುವೆ ಮಾಡ್ಕೊಂಡಿದ್ದಿದ್ರೆ, ಆದ್ಮೇಲೆ ಸಂತೋಷವಾಗಿದ್ದಿದ್ರೆ ನಾವ್ ಯಾಕ್ರಿ ಕೇಳ್ತಾ ಇದ್ವಿ? ಆ ಜೋಡಿ ಕತೆ ಆಗಾಯ್ತಾ? ಇನ್ನು ಈ ಜೋಡಿ, ಹುಡುಗ ತಾಲಿ ಕಟ್ತಾ ಇದ್ದಾನೆ, ಆ ಹುಡುಗಿ ಮುಖದಲ್ಲಿ ಸ್ವಲ್ಪ ಅದು ನಗು ಇದೆಯೇನ್ರಿ? ನೋಡ್ರಿ, ಕಣ್ಣಲ್ಲಿ ನೀರಾಗ್ತಿದ್ದಾಳೆ ನೋಡಿ. ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಅನ್ನೋ ಭಯ ಸರ್ ಅವಕ್ಕೆ. ಪ್ರೀತಿ ಪ್ರೇಮದ ಮಹತ್ವ ಗೊತ್ತಿದ್ರೆ ತಾನೆ ಕದ್ದು ಮುಚ್ಚಿ ಭೇಟಿಯಾಗಿ ಆಸೆ ತೀರಿಸ್ಕೊಂಡು ಹೋಗೋ ಅಂತವು ಇಂಥವ್ರಗಲ್.